ಸನ್ಮಾನ್ಯ ಶಿವಕುಮಾರ್ ಅವರು, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ನೋಡ್ಕೋತಾರೆ. ಇವತ್ತು ಈ ಹಣ ಆದಿ ಬೀದಿ ನಮಗೇನು ಉತ್ತರ ಕೊಡೋದು ಬೇಡಪ್ಪ, ನೀವು ತುಂಬಾ ದೊಡ್ಡವರು, ನಾವ್ ಯಾರು ದೊಡ್ಡವರಿಂದ ನಾವೇನು ಉತ್ತರ ಬಯಸಲ್ಲ, ನಾವಿಳೋದು ಜನಕ್ಕೆ ಉತ್ತರ ಕೊಡ್ರಪ್ಪ. ಇವತ್ತು 40% ಕಮಿಷನ್ ಆದಾಯವನ್ನ ಪಡಿತಿದೆ ಅಂತ ಹೇಳ್ತಿದ್ದಂತ ವ್ಯಕ್ತಿ ಮನೆಯಲ್ಲೇ 40 ಕೋಟಿ ಸಿಕ್ಕಿದೆ. ಇನ್ನೆಲ್ಲ ಇಲ್ಲಿ ಯಾರ್ಯಾರ ಮಲ್ಲಿ ನಿನ್ನೆ ಇವತ್ತು ಎಷ್ಟೆಷ್ಟು ಸಿಕ್ಕಿದೆ ಅನ್ನೋದು ನಿನ್ನೆ ಸಿಕ್ಕಿರುವಂತದ್ದು ಎಲ್ಲ ಒಂದೊಂದೇ ಆಚೆ ಬರ್ತಿದೆ. ಕೆಲವು ಬರೀ ಬೆರಳಿನ ತುದಿಯಲ್ಲಿ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತಾರೆ, ಆ ರೀತಿ ಆಚೆ ಬಂದಿದೆ. ನೀವು ಕಾನೂನು ಪಾಲನೆ 40% ಕಮಿಷನ್ ಬಗ್ಗೆ ತನಿಖಾ ಸಮಿತಿಯನ್ನು ಮಾಡಿದಂತ ಮಹಾಪುರುಷರು, ಯಾಕೆ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಕ್ಕೆ ಹೇಳಿಕೆಯನ್ನು ಕೊಡ್ತಿರಲ್ಲ? ನೀವೆಂತ ದುರುದ್ದೇಶಿಗಳು, ಒಂದು ಸಮಾಜದಲ್ಲಿ ಅನ್ಅಕೌಂಟೆಡ್ ಬ್ಲ್ಯಾಕ್ ಮನಿಯನ್ನ ಒಬ್ಬ ವ್ಯಕ್ತಿ ಮನೆಯಲ್ಲಿ ರೈಡ್ ಆಗಿ ಸಿಕ್ಕಿದೆ ಅಂದ್ರೆ ಪೊಲಿಟಿಕಲಿ ಮೋಟಿವೇಟೆಡ್. ಯಾರು ಒಬ್ಬ ಜವಾಬ್ದಾರಿತವಾದಂತ ಸ್ಥಾನದಲ್ಲಿರುವಂತ ಯಾರು ವ್ಯಕ್ತಿ ಕೊಡುವಂತ ಹೇಳಿಕೆ? ಇವರ ದುರಾಂಕಾರ ನೋಡಿ, ಇವರ ಇಂಡಿಫರೆನ್ಸ್ ನೋಡಿ, ಯಾವ ರೀತಿ ಇವರ ಮನಸ್ಥಿತಿ ಇದೆ, ಇವರ ಆಲೋಚನೆ ಹೇಗಿದೆ ಅನ್ನುವಂಥದ್ದು ಒಂದು ಅನ್ಅಕೌಂಟೆಡ್ ಆಗಿ ಸಿಕ್ಕಿರೋದನ್ನ ಖಂಡಿಸ್ತೀವಿ. ಈ ರೀತಿ ಕಾನೂನು ಕ್ರಮ ವಹಿಸ್ಬೇಕು. ಇಂಥವ್ರು ಯಾರೇ ಇದ್ರು ಪತ್ತೆ ಹಚ್ಚಬೇಕು ಅಂತ ಹೇಳೋದು ಬಿಟ್ಟು ಪೊಲಿಟಿಕಲಿ ಮೋಟಿವೇಟೆಡ್ ಅಂತೆ ಯಾರು ಮನೇಲಿ ಅನ್ಅಕೌಂಟೆಡ್ ದುಡ್ಡು ಸಿಕ್ಕಿರೋದು. ಇಂಥ ವ್ಯಕ್ತಿಗಳು ಈ ನಾಡನ್ನ ಆಡಳಿತ ಮಾಡುವಂತ ಈ ಕಾಂಗ್ರೆಸ್ ಪಕ್ಷದಿಂದ ಇನ್ನೇನು ಬಯಸ್ಬೋದು? ರಾಜ್ಯವನ್ನ ಲೂಟಿ ಮಾಡುವಂತ ಈ ATM ಸರ್ಕಾರ, ಜನಕ್ಕೆ ಉತ್ತರ ಕೊಡಿ. ನಮಗೆ ಕೊಡೋದು ಬಿಡಿ, ಜನಕ್ಕೆ ಉತ್ತರ ಕೊಡಿ. ಈ ಹಣ ಎಲ್ಲಿಂದ ಬರ್ತು, ಯಾರ್ದ ಹಣ, ಹೇಗ್ ಬಂತು? ಈ 40% ಆಪಾದನೆ ಮಾಡಿದಂತ ವ್ಯಕ್ತಿ ಹಿನ್ನೆಲೆ ಏನು? ಎಷ್ಟು IT ರಿಟರ್ನ್ ಫೈಲ್ ಮಾಡಿದ್ದಾನೆ? ಏನು ಇವನ ಆದಾಯ, ಏನು ಇವನ ಸಂಪಾದನೆ, ಇವ್ರೇನ್ ಪ್ರತಿಭೆ, ಅಪ್ಪ ಆವಿಷ್ಕಾರ, ಏನೇನು ಆವಿಷ್ಕಾರ ಮಾಡಿ ಬಹಳ ಉತ್ತಮ ಸಾಧನೆಯನ್ನು ಮಾಡಿದಂತ ಈ ಮಹಾನ್ ವ್ಯಕ್ತಿಯ ಗುಟ್ಟು ಕೇಳ್ಕೋಬೇಕು ನಾನು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.